ನಿನ್ನೆ ಬೆಂಗಳೂರು ಸಂಸದರು ಸೂರ್ಯ ಅವರು ಹೇಳ್ತಾರೆ ಹಾವೇರಿನಲ್ಲಿ ಒಬ್ಬ ರೈತ ವಕ್ಫ್ ಆಸ್ತಿಗೆ ನಮೋದನೆ ಆಗಿದೆ ಅವರ ಆಸ್ತಿ ಅದಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಂದ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ ಆಮೇಲೆ ಡಿಲೀಟ್ ಮಾಡ್ತಾರೆ ಯಾಕಂದ್ರೆ ಸರ್ಕಾರ ವತಿಯಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ ಎಲ್ಲ ಫ್ಯಾಕ್ಟ್ಸ್ ಅನ್ನು ಇಡ್ತಾರೆ ಡಿಲೀಟ್ ಆದ್ಮೇಲೆ ಯಾರೋ ಒಬ್ಬರು ಹೋಗಿ ಎಫ್ಐಆರ್ ಕೊಡ್ತಾರೆ ಹೀಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಇದು ಸರಿಯಲ್ಲ ಇದರಿಂದ ಸಮಾಜದಲ್ಲಿ ಆತಂಕ ಆಗುತ್ತೆ ಮತ್ತು ಎರಡು ಸಮಾಜದ ನಡುವೆ ಘರ್ಷಣೆ ಆಗಲಿಕ್ಕೆ ಸಹ ಕೂಡ ಅವಕಾಶಗಳು ಸಿಗುತ್ತೆ ಅಂದ್ಬಿಟ್ಟು ಇದು ಸುಳ್ಳು ಸುದ್ದಿ ಅಂದ್ಬಿಟ್ಟು ಆಗುತ್ತೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಏನೋ ಅವ್ರ ಕಂಪ್ಲೇಂಟ್ ಆಧಾರದ ಮೇಲೆ ತೇಜಸ್ವಿ ಸೂರ್ಯ ಮೇಲೆ ಎಫ್ಐಆರ್ ಆಗ್ತದೆ ಅದು ಪಾಪ ಹೆದರ್ಕೊಂಡಿವಿ ಪುಟ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾನೆ ಇಲ್ಲ ಪ್ರಿಯಾಂಕ್ ಖರ್ಗೆಗೆ ಕೆಲಸ ಇಲ್ಲ ಎಫ್ಐಆರ್ ಹಾಕ್ಸೋದೇ ಕೆಲಸ ಇಲ್ಲಿವರೆಗೂ ಸ್ವಾಮಿ ನಿಮ್ಮ ಮೇಲಾಗಲಿ ನಿಮ್ಮ ಶಾಸಕರ ಮೇಲಾಗಲಿ ಸಂಸದರ ಮೇಲಾಗಲಿ ಅಥವಾ ನಿಮಗೆ ಕೆಲಸಕ್ಕೆ ಬರಲಾರ್ದು ಬಾಡಿಗೆ ಭಾಷಣಕಾರರು ಇರ್ತಿರಲ್ಲ ಪರ್ ಮಿನಿಟ್ ನೀವು ಬಾಡಿಗೆಗೆ ಪರ್ ಭಾಷಣಕ್ಕೆ ಅವರಿಗೆಲ್ಲ ಇಟ್ಕೊಂಡಿದ್ದೀರಲ್ಲ ಎಷ್ಟು ಎಫ್ಐಆರ್ ಹಾಕ್ಸಿದ್ದೀನಿ ತೆಗೆಸಿ ತೆಗೆಸ್ಬಿಡಿ ಈಗ ನೀವೇ ಹೇಳಿದ್ರಿ ಸುಳ್ಳು ಸುದ್ದಿ ಇತ್ತು ನನಗೆ ತಪ್ಪು ಮಾಹಿತಿ ಇತ್ತು ಅದಕ್ಕೆ ನಾನು ಡಿಲೀಟ್ ಮಾಡಿದ್ದೀನಿ ಅಂತ ನೀವು ಸುಳ್ಳು ಸುದ್ದಿ ಹಬ್ಬಿಸಿದ್ಮೇಲೆ ನಿಮಗೇನು ಮರವಣಿಗೆಯಲ್ಲಿ ನಿಮ್ಗೆ ಕರ್ಕೊಂಡೋಗಿ ನಿಮಗೇನು ಸನ್ಮಾನ ಮಾಡಬೇಕಾ ನಮ್ಮದಂತೂ ಇದರಲ್ಲಿ ಪಾತ್ರ ಇಲ್ಲ ಹೌದು ನಾವು ಹೇಳಿದ್ವಿ ಸರ್ಕಾರ ವತಿಯಿಂದ ನಾವು ಹಾಕಿಸ್ತೀವಿ ಹಾಕಿಸ್ತೀನಿ ಇಟ್ ಬಿ ಫ್ರಮ್ ದ ಗೌರ್ಮೆಂಟ್ ನೀವು ಸುಳ್ಳು ಹೇಳಿದ್ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತನೂ ಆಗಬೇಕಲ್ಲ ಸುಮ್ಮನೆ ನಾನು ಡಿಲೀಟ್ ಮಾಡಿದ್ದೀನಿ ಇವಾಗ ಅದು ಹತ್ಕೋತಾ ಕೂತ್ಕೊಂಡ್ರೆ ಯು ಆರ್ ದ ಎಂ ಪಿ ನೀವು ಪೋಸ್ಟ್ ಮಾಡಿದ್ಮೇಲೆ ಎಫ್ಐಆರ್ ಆಗಿದೆ ಅಂತ ಅಳ್ತಾ ಇದ್ದೀರೇನ್ರಿ ನೀವು ಮಿಕ್ಕಿದ ಟೈಮ್ನಲ್ಲೆಲ್ಲ ಎದೆ ತಟ್ಟಿ ನಾನು ಹಿಂದೂಗಳ ಸಂರಕ್ಷಣೆ ಆಗಿದ್ದೀನಿ ಅಂತೀರಾ ಎಲ್ಲೋಯ್ತಪ್ಪ ನಿಮ್ಮದು